ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡವನ್ನು ಕಲಿತಾ ಇರುವಂತಹ ಮಕ್ಕಳಿಗೆ ಆಗ್ತಾ ಇರೋ ಅನ್ಯಾಯ ಎಂಥವರನ್ನು ಕೂಡ ಕರಗಿಸಿಬಿಡುತ್ತೆ. ಕನ್ನಡ ಶಾಲೆಯಲ್ಲಿ ಮಕ್ಕಳಿಗೆ ಮಲತಾಯಿ ಧೋರಣೆಯನ್ನು ತೋರಲಾಗ್ತಾ ಇದೆ. ನಂದಿಹಳ್ಳಿ ಗ್ರಾಮದ ಕನ್ನಡದ ಕಂದಮ್ಮಗಳಿಗೆ ಅನ್ಯಾಯವಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಶಾಲೆಯಲ್ಲಿ ಕನ್ನಡವನ್ನು ಕಲಿತಾ ಇರುವಂತಹ ಮಕ್ಕಳಿಗೆ ತಾರತಮ್ಯ ನೀತಿಯನ್ನು ಅನುಸರಿಸಲಾಗ್ತಾ ಇದೆ. ಹಲವಾರು ದಿನಗಳಿಂದ ಕನ್ನಡ ಮಾಧ್ಯಮ ಮಕ್ಕಳಿಗೆ ಆವರಣದಲ್ಲಿ ಪಾಠವನ್ನು ಮಾಡಲಾಗ್ತಾ ಇದೆ, ಬಯಲಲ್ಲಿ ಪಾಠ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಅದೇ ಮರಾಠಿ ಶಾಲಾ ಮಕ್ಕಳಿಗೆ ಮಾತ್ರ ಸುಸಜ್ಜಿತವಾಗಿರುವಂತಹ ಕೊಠಡಿಯಲ್ಲಿ ಪಾಠವನ್ನು ಮಾಡಲಾಗ್ತಾ ಇದೆ. ಈ ವಿಷಯ ತಿಳಿತಾ ಇದ್ದಂತೆ ಶಾಲೆಗೆ ಕರವೇ ಕಾರ್ಯಕರ್ತರು ದೌಡಾಯಿಸಿ ಬಂದಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕಿಗೆ ಕರವೇ ಕಾರ್ಯಕರ್ತರು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ. ರಾಜ್ಯದಲ್ಲೇ ಇರುವಂತಹ ಒಂದು ಶಾಲೆಯಲ್ಲಿ ನೀವು ಕನ್ನಡವನ್ನು ಕಲಿತಾ ಇರುವಂತಹ ಮಕ್ಕಳಿಗೆ ಬಯಲಿನಲ್ಲಿ ಕೂರಿಸಿ, ನೀವು ಬಿಸಿಲಲ್ಲಿ ಕೂರಿಸಿ ಪಾಠವನ್ನು ಮಾಡ್ತೀರಿ. ಅದೇ ನೀವು ಮರಾಠಿ ಕಲಿತಾ ಇರುವಂತಹ ಮಕ್ಕಳನ್ನು ಶಾಲಾ ಕೊಠಡಿಯಲ್ಲಿ ಸುಸಜ್ಜಿತವಾಗಿರುವಂತಹ ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದೀರಿ. ಇಲ್ಲಿ ಬಳಕೆ ಆಗ್ತಾ ಇರುವಂತಹ ಹಣ ಕರ್ನಾಟಕದ ಹಣ, ಇದರಲ್ಲಿ ಕನ್ನಡದ ಮಕ್ಕಳಿಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಸಿಗಲೇಬೇಕು. ಹಾಗಂತ ಮರಾಠಿ ಮಕ್ಕಳಿಗೆ ಇಲ್ಲೇನೋ ಅವಕಾಶಗಳು, ಅದೇ ರೀತಿಯಾಗಿ ಸುಸಜ್ಜಿತವಾಗಿರುವಂತಹ ಕಟ್ಟಡ ಸಿಗಬಾರ್ದು ಅಂತೇನಿಲ್ಲ. ಆದರೆ ಈ ಮಲತಾಯಿ ಧೋರಣೆ ಇದೆಯಲ್ಲ, ಇದನ್ನು ಕಂಡೂ ಕಾಣದಂತೆ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ ಅಂತ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಗೆ 83 ಹುಡುಗರು ಕಲಿತಿದ್ದಾರೆ. ಇಲ್ಲೇ 3-1 ಶಿಕ್ಷಕರಿದ್ದಾರೆ, ಒಬ್ಬರು ಅತಿ ಶಿಕ್ಷಕರಿದ್ದಾರೆ. ನಮಗೆ 3 ಕೋಣೆಗಳಿದ್ವ, ಇನ್ನೊಂದು 2 ಕೋಣೆಗಳು ನಮಗೆ ಅವಶ್ಯಕ ಬೇಕಾಗದ. ಒಂದು ಕೋಣೆ ಅದ ಮರಾಠಿ ಶಾಲೆಯಿಂದ 2 ಕೋಣೆಗಳು ನಾವು ಪಡೆದಿದ್ದೇವೆ. ಇನ್ನು 3 ಕೋಣೆಗಳು ನಮಗೆ ಮಂಜೂರಾಗಬೇಕಂತ ನಾನು ಈ ಕಡೆ ವಿನಂತಿ ಮಾಡ್ಕೊತೀನಿ. ಕನ್ನಡ ನಂದಿಹಳ್ಳಿ ಶಾಲೆಗೆ 83 ಹುಡುಗರು ಕಲಿತಿದ್ದಾರೆ. ನಾವು ಕಲಿಯುವಾಗ ರೀ 5 ಕ್ಲಾಸ್ ಇದ್ದೀವಿ ರೀ. ಈಗ ಶಾಲೆ ಒಡೆದ ಕಟ್ಕೊಡ್ತೇನೆ ಅಂತ ಹೇಳಿ ಬರೀ 2 ಕ್ಲಾಸ್ ಕಟ್ಕೊಟ್ಟಿದ್ದಾರೆ ಇವ್ರಿಗೆ ರೀ. ಇನ್ನ 3 ಕ್ಲಾಸ್ದಾಗ ಕಟ್ಕೊಟ್ಟಿಲ್ರಿ. ಮೈ ಇವ್ರಿಗೆ ಫಿಕ್ಸ್ ಅಂತ ಸ್ಯಾಂಕ್ಷನ್ ಏನೂ ಆಗಿಲ್ಲ ರೀ ಇನ್ನೂ ಮಟ್ಟ. ಆಮ್ಯಾಗ ಅಡ್ಸಿ ಕನ್ನಡ ಮಕ್ಕಳಿಗೆ 1 ಕ್ಲಾಸ್ ಒಳಗೆ 3 ಕ್ಲಾಸ್ ಕಳ್ಸಾಕತ್ತಾರ ಇಲ್ರಿ. ಆಮ್ಯಾಗ ಅಡ್ಸಿ ಕನ್ನಡ ಶಾಲೆ ಮ್ಯಾಗ ಕನ್ನಡ ಬೋಲ್ಡ್ ಏನೂ ಇಲ್ರಿ. ಮಕ್ಕಳಿಗೆ ಊಟ ಇದನ್ನ ನೀರು ತೊಂದರೆ ಐತ್ರಿ. ಹೊರಗೆ ಕುಂದ್ರಿಸಿ ಪಾಠ ಮಾಡಕತ್ತಾರ ರೀ. ನಾವು ಕಲಿಯುವಾಗ ರೀ 5 ಕ್ಲಾಸ್ ಇದ್ದೀವಿ ರೀ. ಮೈ ಈಗ ಕನ್ನಡ ಶಾಲೆ ಒಂದು 12 ಶಾಲೆ ಅದಾವ್ರಿ ಸರ. ಪೈಲಾಯಿಂದ 12 ಶಾಲೆ ಅದಾವು. ಆ ಸ್ಕೂಲ್ ಇದ್ದಲ್ಲ ಏನು ಮಾಡ್ಯಾರ ಸರ, ಎಲ್ಲ ಮರಾಠಿ ಮೇಡಮ್ ಕೊಟ್ಬಿಟ್ಟಾರೆ. ಕನ್ನಡ ಸ್ಕೂಲಿಗೆ ಬರೀ 1 ಕ್ಲಾಸ್ ಕೊಟ್ಟಾರೆ. 1 ಕ್ಲಾಸ್ನಲ್ಲಿ 5 ಕ್ಲಾಸ್ ಅದಾವೆ. 5 ಕ್ಲಾಸ್ನಲ್ಲಿ ಹೆಂಗೆ ಶಿಕ್ಷಣ ಕೊಡ್ತಾರೆ? 6ನೇ, 7ನೇ, 3ನೇ, 4ನೇ ಶಿಕ್ಷಣ ಹೆಂಗೆ ಕೊಡ್ತಾರೆ ಶಿಕ್ಷಕರು ಅಂತ ಕೇಳ್ತಂದೆ. ಶಿಕ್ಷಕರು ಅವರು ಈಗ ನಂದಿಹಳ್ಳಿ ಗ್ರಾಮದಲ್ಲಿ ಗೌರ್ಮೆಂಟ್ ಶಾಲೆಗೆ ಇದ್ರ ಮುಂದೆ ಹುಡುಗರು ಹೊರಕೊಂತ ಶಿಕ್ಷಣ ಕೊಡ್ತಾರೆ ರೀ. ಇದ್ರ ಮುಂದೆ ನಮ್ಮ ಗೌರ್ಮೆಂಟ್ ಕನ್ನಡ ಶಾಲೆಗೆ ಬಾ ಅಂದರೆ ಹುಡುಗರು ಹೆಂಗೆ ಬರ್ಬೇಕು ರೀ? ಈ ಕನ್ನಡ ಸ್ಕೂಲ್ ಮಕ್ಕಳು ಹೊರಗಡೆ ಹೊರಗೆ ಕುಣಿಸ್ತಾರೆ ಸರ್. ಇವತ್ತು ಕುಂದಿರಿಸಲಿಲ್ಲ. ಇವತ್ತು ನಾವು ಎಲ್ಲ ಬರಾತಗಳು ಗೊತ್ತಿದ್ದೇವೆ, ಒಳಗೆ ಕುಣಿಸ್ತಾರೆ ಸರ್. ಈಗ ಕಮ್ಮಿ 1 ವರ್ಷ ಆಯ್ತು. ಇದೇ ನಮ್ಮ ನೀವು ಹೇಳತ್ತಾರ ಸರ್? ನಮ್ಮ ಕನ್ನಡ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಇಲ್ಲ, ತಾರತಮ್ಯ ಮಾಡತ್ತಾರೆ. ಅರ ಕನ್ನಡ ಮೇಡಮ್ ಹುಡುಗರಿ ಹೊರಗಿಂದ ಬಂದಾರಿ, ಮತ್ತು ಮರಾಠಿ ಹುಡುಗರ ಇಲ್ಲಾರಾಗೈತ್ರಿ. ಅಂದರೆ ಮಹಾರಾಷ್ಟ್ರ ಶಾಲೆದಂಗೆ ಐತಿ. ಕನ್ನಡ ಶಿಕ್ಷಣ ಕನ್ನಡ ಹುಡುಗರಿಗೆ ಕ್ಲಾಸ್ ಇಲ್ಲ, ಮರಾಠಿ ಹುಡುಗರ ಶಾಲೆ ಐತ್ರಿ. ಮಕ್ಕಳಂದ್ರೆ ಎಲ್ಲ ಒಂದ ರೀ. ಶಿಕ್ಷಣ ಕೊಡ್ಬೇಕಲ್ಲ ಅಂದ್ರೆ ಮರಾಠಿ ಕ್ಲಾಸ್ಗೆ 10 ಕ್ಲಾಸ್ ಅದಾವ ರೀ, ಮತ್ತು ಕನ್ನಡ ಮೇಡಮ್ಗೆ 1 ಕ್ಲಾಸ್ ಅಂದ್ರೆ ಇದೆ ಅಂತ ನಾರಿ. ಹುಡುಗರ ಸಂಖ್ಯೆ 85 ಇದೆ ಕನ್ನಡ ಶಾಲೆಯಲ್ಲಿ. ಕಲೀಲಿಕ್ಕೆ ಕ್ಲಾಸ್ ರೂಮ್ ಬರೀ 2 ಕ್ಲಾಸ್ ಇದೆ, 2 ರೂಮ್ ಇದೆ. ಅದಕ್ಕಾಗಿ ಹುಡುಗರು ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ಮುಂದೆ ಪೈಪ್ಲೈನ್ ಹಾಕೋದು, ಮತ್ತು ನಮಗಿನ್ನೂ ಒಂದು 5 ಕೊಠಡಿ ಅವಶ್ಯಕತೆ ಇದೆ ಸರ್.
ಐದು ಕೊಠಡಿಯಾಗಿ ನಮ್ಗೆ ಹುಡುಗರಿಗೆ ಶಿಕ್ಷಣ ಆಗ್ಬೇಕಂದ್ರೆ ಐದು ಕ್ಲಾಸ್ ಸರ್ ಅದಾರ ರೀ, ಐದು ಮಂದಿ ಶಿಕ್ಷಕರಿಗೆ ಐದು ನಮಗೆ ರೂಮ್ ಬೇಕಾಗ್ಯಾವ್ರಿ. ಇನ್ನೂರು ಎಷ್ಟು ರೂಮ್ ಅದ ಈಗ? ಬರೀ ಎರಡು ಕ್ಲಾಸ್ ರೂಮ್ ಅದಾಗ ರೀ, ಒಂದು ಆಫೀಸನ್ನು ಮತ್ತು ವಿತ್ ಕ್ಲಾಸನ್ನು ನಡೆದದ್ರಿ ಎರಡೂರು, ಮತ್ತೊಂದು ಕ್ಲಾಸ್ ಇದೆ ರೀ. ಎರಡು ಕ್ಲಾಸ್ನಾಗ ಮತ್ತು ಮರಾಠಿ ಸ್ಕೂಲ್ ಅಂತ ಆ ಶಾಲೆ ಕೆಡುವ ಟೈಮ್ದಾಗ ಏನೇನೋ ಗದ್ದಲಾಗಿರಿ, ಅವ್ರು ಕೊಡ್ತೇವೆ ಅಂತ ಹೇಳಿದ್ರು, ಆಮೇಲೆ ಕೊಡಲಿಲ್ಲ, ಅದೇನೋ ಪ್ರಾಬ್ಲಮ್ ಆಗಿರಿ. ಈಗ ನಮ್ಗೆ ಅವರೊಂದು ಮರಾಠಿ ಸ್ಕೂಲ್ ಅವ್ರು ಕೊಟ್ಟಿದ್ದು ಕನ್ನಡ ಕಟ್ಟಡಗಳು, ಕನ್ನಡ ಶಾಲೆ ಕಟ್ಟಡ. ಹಾಂ, ಇಲ್ಲಿ ಪೈಲಾ ಒಂದು ಐದು ಕ್ಲಾಸ್ ರೂಮ್ ಇದ್ದರು ನಮ್ಮವರು ಕನ್ನಡ ಶಾಲೆ ಸಲುವಾಗಿರಿ. ಅವೇನೋ ಡೊಮಿನೇಷನ್ ಮಾಡುವಾಗ ಹಳಿಯುವ ಒಂದಕ್ಕೆ ಹತ್ತಿದ್ದು ಬಿದ್ದಾಗಾರ, ಆಮೇಲೆ ಮತ್ತೆ ಎರಡು ಕಟ್ಟಡ ನಿರ್ಮಾಣ ಮಾಡಿ ಅವ್ರು ಮರಾಠಿ ಶಾಲೆ ಯೂಸ್ ಮಾಡ್ತಾರೆ. ಅದ್ರ ಒಂದು ನಮಗೆ ಯೂಸ್ ಮಾಡೋಕೆ ಕೊಟ್ಟಿದ್ದಾರೆ. ಈ ಸದ್ಯ ಮಟ್ಟಿಗೆ ಕ್ಲಾಸ್ ರೂಮ್ ಅದು ಮತ್ತು ಒಂದರಿಂದ ಏಳನೇ ತರಗತಿ ಕನ್ನಡ ಶಾಲೆಗೆ ಕೊಟ್ಟಿರಿ, ಎರಡೇ ಕೊಟ್ಟಿರಿ, ಒಂದರಿಂದ ಏಳನೇ ಕ್ಲಾಸ್ ಮಾಡಿ ಎರಡೇ ಕೊಟ್ಟಿರಿ. ಆಮೇಲೆ ಅದ್ರ ವಿತ್ ಅದ್ರಾಗನೇ ಮತ್ತೆ ಆಫೀಸ್ ಅನ್ನೋರಿ, ಇದ್ರಾಗ ಹುಡುಗರು ಸಮಸ್ಯೆ ಆಗಿದೆ. ಮರಾಠಿ ಮಕ್ಕಳಿಗೆ ಒಂದು ಹತ್ತು ಹನ್ನೊಂದು ಕ್ಲಾಸ್ ಇರ್ತದೆ, ಹತ್ತು ಹನ್ನೊಂದು ಕ್ಲಾಸ್. ಅವರು ಮರಾಠಿ ತಾರತಮ್ಯ ಅನ್ಸಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ನಂದಿಹಳ್ಳಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಒಂದು ಘಟನೆ, ಇಡೀ ರಾಜ್ಯದ ಒಂದು ಆತ್ಮವನ್ನು ಕಲುಕುವಂತಹ ಘಟನೆ, ನಮ್ಮ ಸ್ವಾಭಿಮಾನವನ್ನು ಕಲುಕುವಂತಹ ಘಟನೆ. ಅನೇಕ ನಾಯಕರು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಅವರೇ ಅವತರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಕನ್ನಡ ಪರ ಹೋರಾಟಗಾರರನ್ನು ಅಪಮಾನ ಮಾಡುವಂತಹ ಕೆಲಸವನ್ನು ಅನೇಕ ನಾಯಕರು ಮಾಡ್ತಾರೆ, ಅವ್ರು ಯಾರೂ ಕೂಡ ಕಾಣ್ತಾ ಇಲ್ಲ. ನಂದಿಹಳ್ಳಿ ಗ್ರಾಮದಲ್ಲಿ ಯಾವ ರೀತಿಯಾಗಿ ಕನ್ನಡ ಕಲಿತಾ ಇರುವಂತಹ ಮಕ್ಕಳಿಗೆ ಮಲತಾಯಿ ಧೋರಣೆಯನ್ನು ತೋರಲಾಗ್ತಾ ಇದೆ ಅಂತ? ಸಂತೋಷ್, ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು, ಕನ್ನಡ ಶಿಕ್ಷಣಕ್ಕೆ ಒಂದು ಸರ್ಕಾರ ಕಟಿಬದ್ಧರಾಗಬೇಕು. ಆದ್ರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಲ್ಲೇ ಒಂದ್ ಕಡೆ ಕನ್ನಡ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಗೆ ಮಲತಾಯಿ ಧೋರಣೆ ಅನುಸರಿಸಲಾಗ್ತಾ ಇದೆ ಅನ್ನುವಂತ ಅನುಸರಿಸತಕ್ಕಂಥದ್ದು ಅದು ಎಲ್ಲೇ ಒಂದ್ ಕಡೆ ಕನ್ನಡಿಗರ ಆಕರ್ಷಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ನಂದಿಹಳ್ಳಿ ಗ್ರಾಮ ಈ ಒಂದು ಗ್ರಾಮದಲ್ಲಿ ಕನ್ನಡ ಶಾಲೆಯ ಮಕ್ಕಳ ಜೊತೆಗೆ ಮಲತಾಯಿ ಧೋರಣೆ ತೋರಿಸಿರ್ತಕ್ಕಂತ ಘಟನೆ ಬೆಳಕಿಗೆ ಬಂದಿದೆ. ಕಳೆದ ಹಲವು ದಿನಗಳಿಂದ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಏನಿದೆ ಆ ಒಂದು ಕೊಠಡಿ ಇಲ್ಲದ ಕಾರಣಕ್ಕಾಗಿ ಅವರು ಆವರಣದಲ್ಲಿ ಕುಳಿತು ಪಾಠ ಮಾಡುವಂತ ಒಂದು ಏನು ಘಟನೆ ನಡೀತಾ ಇದೆ. ಇದನ್ನ ಏನು ಸ್ಥಳೀಯವಾಗಿ ಕನ್ನಡ ಪರ ಹೋರಾಟಗಾರಾಗಿರ್ಬೋದು, ಕರ್ನಾಟಕ ವಿಜಯ ಸೇನೆ ಕಾರ್ಯಕರ್ತರಾಗಿರ್ಬೋದು, ಇದನ್ನ ವಿರೋಧಿಸಿ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಹೇಳಬೇಕಾದ್ರೆ ಶಾಲೆ ಶಿಕ್ಷಕರಾಗಿರ್ಬೋದು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಕೂಡ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆ ಮಕ್ಕಳಿಗೆ ಸೂಕ್ತವಾದಂತ ವ್ಯವಸ್ಥೆ ಮಾಡಬೇಕು. ಕನ್ನಡ ಶಾಲೆ ಮಕ್ಕಳಾಗಿರ್ಬೋದು, ಮರಾಠಿ ಶಾಲೆ ಮಕ್ಕಳಾಗಿರ್ಬೋದು, ಶಿಕ್ಷಣದ ವಿಚಾರ ಬಂದಾಗ ಈ ರೀತಿಯ ತಾರತಮ್ಯ ಧೋರಣೆಗಳು ಅನುಸರಿಸಬಾರದು ಅನ್ನುವಂತ ಒಂದು ಆಕ್ರೋಶನ ಹೊರ ಹಾಕಿರ್ತಕ್ಕಂಥದ್ದು ಕೂಡ ಇವತ್ತು ಕೂಡ ಹೋರಾಟಗಾರರು ಆ ಒಂದು ಶಾಲೆಗೆ ಹೋಗಿ ಆ ಶಿಕ್ಷಕರನ್ನು ದಾರಿ ತೆಗೆದುಕೊಂಡು ಹೋಗುವಂತ ಘಟನೆ ನಡೆಯಿತು. ಜೊತೆಗೆ ಕನ್ನಡ ಶಾಲೆ ಮಕ್ಕಳಂತೆ ತಾರತಮ್ಯ ನಡೆಸದಂತೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಆಯ್ತು. ಹೀಗಾಗಿ ಈ ರೀತಿಯ ಘಟನೆಗಳು ಶಿಕ್ಷಣ ಇಲಾಖೆ ನಡೆಯಬಾರದು. ಯಾಕಂದ್ರೆ ಇತ್ತೀಚೆಗೆ ಅಷ್ಟೇ ಮಕ್ಕಳಿಂದ ಶೌಚಾಲಯದಲ್ಲಿ ಶುಚಿಗೊಳಿಸುವಂತ ಘಟನೆ ಆಗಿರ್ಬೋದು, ಈ ರೀತಿಯ ಮಕ್ಕಳ ಮೇಲೆ ಒಂದು ದುಷ್ಪರಿಣಾಮ ಬೀರುವಂತ ಘಟನೆಗಳು ಕನ್ನಡ ಶಾಲೆಯಲ್ಲಿ ನಡೀಬಾರ್ದು. ಮಕ್ಕಳ ಶಿಕ್ಷಣಕ್ಕೆ ಒಂದು ಪೂರಕ ಆಗುವಂತ ಮತ್ತು ಮಕ್ಕಳಿಗೆ ಒಂದು ಏನು ಉತ್ತಮ ಕಲಿಕಾ ವ್ಯವಸ್ಥೆ ನಿರ್ಮಿಸಿಕೊಳ್ಳುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು, ಸ್ಥಳೀಯ ಅಧಿಕಾರಿಗಳು ಮಾಡಬೇಕು ಅಂತ ಕನ್ನಡಪರ ಹೋರಾಟಗಾರ ಆಗ್ರಹವಾಗಿದ್ದೀವಿ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.